एक लाख रुपए हिंदुस्तान के सबसे गरीब महिलाओं के बैंक अकाउंट के अंदर हर महीने टकाटक 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 टक। अगर आप गरीबी रेखा के नीचे हो, आपके बैंक अकाउंट में हर साल एक लाख रुपया 8,500 रुपया महीने का खटाखट 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 आता रहेगा। खटाखट 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 बोले खटाखट खटाखट बोले खटाखट खटाखट अरे छोड़ो यार खटाखट खटाखट बोले खटाखट खटाखट। नमस्कार, edina.com ಗೆ ಸ್ವಾಗತ. ಒಂದು ಸಿಲಿಂಡರ್ ಅಡಿಗೆ ಅನಿಲವನ್ನು ಉಚಿತವಾಗಿ ನೀಡಿ, ತಿಂಗಳಿಗೆ 5 ಕೆಜಿ ಉಚಿತ ಪಡಿತರ ನೀಡಿ ಮಹಿಳಾ ಲಾಭಾರ್ಥಿಗಳು ತಮ್ಮ ಜೋಳಿಗೆಯಲ್ಲಿದ್ದಾರೆ ಎಂದು ಭಾವಿಸಿದವರನ್ನು ಕಾಂಗ್ರೆಸ್ ಪ್ರಣಾಳಿಕೆಯ ಭರವಸೆಗಳು ಬೆಚ್ಚಿ ಬೀಳಿಸತೊಡಗಿವೆ. ಪ್ರಧಾನಿಯವರು ಕೂಡ ಗಲಿಬಿಲಿಗೊಂಡಿದ್ದಾರೆ. ದೆಹಲಿ ಗದ್ದುಗೆಯ ಹಾದಿ ಭಾರಿ ಜನಬಾಹುಳ್ಯದ ಸೀಮೆಗಳೆನಿಸಿದ ಉತ್ತರ ಪ್ರದೇಶ ಮತ್ತು ಬಿಹಾರವನ್ನು ಹಾದು ಹೋಗುತ್ತೆ. ಈ ರಾಜ್ಯಗಳಲ್ಲಿ ಹೆಚ್ಚು ಸೀಟುಗಳನ್ನು ಗೆದ್ದವರೇ ಕೇಂದ್ರದಲ್ಲಿ ಸರ್ಕಾರ ರಚಿಸುತ್ತಾರೆ ಎಂಬ ಮಾತೂ ಇದೆ. ಈ ವಿವೇಕ ಸತ್ಯ ದೂರವೇನೂ ಅಲ್ಲ. ಈ ಎರಡೂ ರಾಜ್ಯಗಳಲ್ಲಿ ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ದೈತ್ಯ ಗೆಲುವು ಸಾಧಿಸಿದೆ. ಈ 2 ಅಪ್ಪಟ ಹಿಂದಿ ಸೀಮೆಗಳು ಲೋಕಸಭೆಗೆ ಆರಿಸಿ ಕಳಿಸುವ ಸದಸ್ಯರ ಸಂಖ್ಯೆ 120. ಸರ್ಕಾರ ರಚನೆಗೆ ಬೇಕಿರುವ ಸರಳ ಬಹುಮತದ ಸಂಖ್ಯೆ 272. 2019 ಬಿಹಾರದ 40 ಸೀಟುಗಳ ಪೈಕಿ 33 ಸೀಟುಗಳು ಬಿಜೆಪಿ ಮತ್ತು ಮಿತ್ರ ಪಕ್ಷ ಸಂಯುಕ್ತ ಜನತಾದಳದ ಪಾಲಾಗಿದ್ದವು. ಉತ್ತರ ಪ್ರದೇಶದ 80 ಪೈಕಿ 61 ಸೀಟುಗಳನ್ನು ಗೆದ್ದಿತ್ತು ಬಿಜೆಪಿ. 272 ಪೈಕಿ 94 ಸೀಟುಗಳು ಉತ್ತರ ಪ್ರದೇಶ ಬಿಹಾರದಿಂದಲೇ ಬಿಜೆಪಿಯ ಪಾಲಾಗಿದ್ದವು. ಈ ಎರಡೂ ರಾಜ್ಯಗಳು ದಟ್ಟ ದಾರಿದ್ರ್ಯದಲ್ಲಿ ನರಳುವಂತಹವು. ಬಿಹಾರದಲ್ಲಿನ ಬಡಜನರ ಅಂದಾಜು 3.75 ಕೋಟಿ. ಪಾಕಿಸ್ತಾನದಷ್ಟೇ ಜನಸಂಖ್ಯೆ ಹೊಂದಿರುವ ಉತ್ತರ ಪ್ರದೇಶದ ತಲಾದಾಯ ಮಾತ್ರ ಶೋಚನೀಯ. ಆರ್ಥಿಕ ಸಂಕಟದ ತಿರುಗಣಿಗೆ ಸಿಲುಕಿದ್ರೂ ಪಾಕಿಸ್ತಾನದ ತಲಾದಾಯ ಯುಪಿಯ ದುಪ್ಪಟ್ಟು. ಉತ್ತರ ಪ್ರದೇಶ ಎಂಬುದು ವಿಶ್ವದ ಅತ್ಯಂತ ಬಡಸೀಮೆಗಳಲ್ಲೊಂದು. ಬಲವಾಗಿ ಬೇರು ಬಿಟ್ಟು ಹಬ್ಬಿರುವ ಊಳಿಗಮಾನ್ಯ ವ್ಯವಸ್ಥೆ ಈ ಸೀಮೆಗಳಿಗೆ ಅಂಟಿಕೊಂಡಿರುವ ಬೇನೆ. ಮೂಲ ಸೌಕರ್ಯಗಳು ಇಡಿಯಾಗಿ ಮುರಿದು ಬಿದ್ದಿವೆ. ಜಮೀನಿನ ಮರುಹಂಚಿಕೆ ಎಂಬುದು ಇಲ್ಲಿ ಬಿಸಿಲುಗುದುರೆ. ಆಗಾಗ ಚೇತರಿಕೆ ಕಂಡರೂ ಸದಾ ಅಧ್ವಾನದಲ್ಲಿ ಮುಳುಗಿರುವ ಕಾನೂನು ಮತ್ತು ಸುವ್ಯವಸ್ಥೆ, ಈ ಕಾರಣಗಳು ಉತ್ತರ ಪ್ರದೇಶವನ್ನು ಆರ್ಥಿಕ ಬಂಜರು ಭೂಮಿಯನ್ನಾಗಿಸಿಬಿಟ್ಟಿವೆ. ಬಹ್ರೈಚ್, ಬಲಾಂಪುರ, ಶ್ರಾವಸ್ತಿ ಜಿಲ್ಲೆಗಳಲ್ಲಿನ ಬಡವರ ಪ್ರಮಾಣ %70 ಎಂಬುದು ನೀತಿ ಆಯೋಗದ ಇತ್ತೀಚಿನ ಅಂಕಿಅಂಶಗಳೇ ಈ ಮಾತಿಗೆ ಸಾಕ್ಷಿ. ಸುಮಾರು 5 ಕೋಟಿ ಮಂದಿಯದು ದಟ್ಟ ದಾರಿದ್ರ್ಯದ ಬದುಕು. ನಿತೀಶ್ ಕುಮಾರ್ ಸರ್ಕಾರ ಕಳೆದ ವರ್ಷ ಮಂಡಿಸಿದ ಜಾತಿ ಜನಗಣತಿಯ ಪ್ರಕಾರ ಬಿಹಾರದ ಪ್ರತಿ 3ನೆಯ ಕುಟುಂಬದ ದೈನಂದಿನ ಆದಾಯ ಕೇವಲ 200 ರೂಪಾಯಿ, ಅರ್ಥಾತ್ ಮಾಸಿಕ ವರಮಾನ 6,000 ರೂಪಾಯಿಗಳು ಅಥವಾ ಅದಕ್ಕಿಂತಲೂ ಕಡಿಮೆ. ಪರಿಶಿಷ್ಟ ಜಾತಿಗಳಲ್ಲಿ ಇಂತಹ ಕುಟುಂಬಗಳ ಪ್ರಮಾಣ %43.99. ಈ ಎಲ್ಲ ವ್ಯಾಧಿಗಳ ಜೊತೆಗೆ ಅನಕ್ಷರತೆಯೂ ಸೇರಿಕೊಂಡಿದೆ. ಇಂತಹ ಈ ರಾಜ್ಯಗಳ ಬಹುಪಾಲು ಜನಕೋಟಿಗೆ ತಮ್ಮ ಮತದ ಮೌಲ್ಯ ತಿಳಿದೇ ಇಲ್ಲ. ಜನತಂತ್ರದಲ್ಲಿ ಮತದಾನಕ್ಕಿರುವ ಶಕ್ತಿಯ ಅರಿವಿಲ್ಲ. ಕಪಟ ರಾಜಕಾರಣ ಬಲು ಸಲೀಸಾಗಿ ಇಂತಹವರನ್ನ ದಾರಿ ತಪ್ಪಿಸಿ ಓಟು ಕದಿಯುತ್ತೆ. ಹೊಟ್ಟೆ ಬಟ್ಟೆಗೆ ಏನನ್ನೂ ನೀಡದೆ ಜುಟ್ಟಿಗೆ ಮಲ್ಲಿಗೆ ಮುಡಿಸುವ ಧೂರ್ತರನ್ನು ಸಲೀಸಾಗಿ ಗುರುತಿಸಲು ಇನ್ನೂ ಅಸಮರ್ಥರು ಈ ಜನ. ಮಂದಿರ, ಮಸೀದಿ, ಸ್ಮಶಾನ, ಖಬರಸ್ಥಾನದ ರಾಜಕಾರಣ ಮಾಡಿ ಕೆರಳಿಸಿ ಯಾಮಾರಿಸಬಹುದು. ಮತಾಂಧತೆ, ಮೌಢ್ಯಗಳ ಕತ್ತಲ ಕೂಪದಲ್ಲೇ ಕೊಳೆಯುತ್ತಲೇ ಅಮೃತ ಕಾಲದಲ್ಲಿ ಬದುಕಿರುವ ಪುಣ್ಯವಂತರು ನೀವು ಎಂಬ ಭ್ರಮೆ ಬಿತ್ತಬಹುದು. ಇಂತಹ ಸ್ಥಿತಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಕುಟುಂಬದ ಹೆಣ್ಣು ಮಗಳ ಖಾತೆಗೆ 8,500 ರೂಪಾಯಿ, ವರ್ಷಕ್ಕೆ 1,00,000 ರೂಪಾಯಿ ಬಂದು ಬೀಳುತ್ತೆ ಎಂಬ ವಚನ ನೀಡಿದರೆ, ಉದ್ಯೋಗ ಖಾತ್ರಿ, ರೈತರ ಸಾಲ ಮನ್ನಾದ ಮಾತು ಮುಂದು ಮಾಡಿದ್ರೆ, ಈ ದೀನರ ಕಣ್ಣುಗಳು ಆಸೆಯಿಂದ ಅರಳಿದ್ರೆ, ಅನ್ನ ಅರಿವೆಯ ಮಾತಾಡಿದ್ರೆ ಕಿವಿಗಳು ಚುರುಕಾಗೋದಿಲ್ವಾ? 4 ಮತ್ತು 5ನೆಯ ಹಂತದ ಮತದಾನದ ಹೊತ್ತಿಗಾದರೂ ಇಂತಹ ಅರಿವು ಬಡಜನರ ಮನದಾಳಕ್ಕೆ ಹನಿದಿದೆ. ಕಾಂಗ್ರೆಸ್ನ ಮಹಾಲಕ್ಷ್ಮಿ ಯೋಜನೆ ಮತದಾರರಿಗೆ ತಲುಪತೊಡಗಿದೆ. ಮೋದಿಯವರು ತಮ್ಮ ಕೆಲವೇ ಗೆಳೆಯರನ್ನ ಶತಕೋಟ್ಯಾಧಿಪತಿಗಳನ್ನಾಗಿ ಮಾಡಲಿ, ನಾವು ಲಕ್ಷಾಧಿಪತಿಗಳನ್ನು ಸೃಷ್ಟಿಸಲಿದ್ದೇವೆ. ಪ್ರತಿ ತಿಂಗಳು 8,500 ರೂಪಾಯಿ ಖಾತೆಗಳಿಗೆ ಜಮಾ ಆಗಲಿದೆ. ಜುಲೈ ತಿಂಗಳ 1ನೆಯ ತೇದಿಯಿಂದಲೇ ಖಟಾಕಟ್ 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 ಎಂಬ ರಾಹುಲ್ ಭಾಷಣ ಎಲ್ಲೆಡೆ ಅನುರಣಿಸತೊಡಗಿದೆ. 1,00,000 ರೂಪಾಯಿ ಹಿಂದೂಸ್ತಾನ್ ಕೆ ಸಬ್ಸೆ ಗರೀಬ್ ಮಹಿಳಾ ಕೆ ಬ್ಯಾಂಕ್ ಅಕೌಂಟ್ ಕೆ ಅಂದರ್ ಹರ್ ಮಹೀನೆ ಟಕಾಟಕ್ 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 ಟಕ್ 8,500 ರೂಪಾಯಿ ಮಹೀನೆ ಕಾ ಖಟಾಖಟ್ 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 ಆತಾ ರಹೇಗಾ.
ಉತ್ತರ ಪ್ರದೇಶದ ಫೂಲ್ಪುರ ಲೋಕಸಭಾ ಕ್ಷೇತ್ರದಿಂದ ಒಂದು ಕಾಲಕ್ಕೆ ನೆಹರು ಕೂಡ ಸ್ಪರ್ಧಿಸಿದ್ರು. ಇಂತಹ ಫೂಲ್ಪುರದ ಎಸ್ಪಿ ಮತ್ತೆ ಕಾಂಗ್ರೆಸ್ ಪಕ್ಷದ ರ್ಯಾಲಿ ಮೊನ್ನೆ ರಾಜಕೀಯ ವೀಕ್ಷಕರ ಹುಬ್ಬೇರಿಸಿತ್ತು. ಮಿತ್ರ ಪಕ್ಷಗಳಾದ ಸಮಾಜವಾದಿ ಪಾರ್ಟಿ ಮತ್ತೆ ಕಾಂಗ್ರೆಸ್ನ ಅಖಿಲೇಶ್ ಮತ್ತೆ ರಾಹುಲ್ ರ್ಯಾಲಿಯನ್ನ ಉದ್ದೇಶಿಸಿ ಭಾಷಣ ಮಾಡದೆ ಹಿಂತಿರುಗಬೇಕಾಯಿತು. ಭಾರೀ ಜನಸ್ತೋಮ ನೆರೆದಿತ್ತು. ಉತ್ಸಾಹ ಉಕ್ಕಿ ಹರಿದಿತ್ತು. ಹದ್ದುಬಸ್ತನ್ನ ಮೀರಿ ವೇದಿಕೆಗೆ ನುಗ್ಗಿತ್ತು. ರಾಹುಲ್ ಅಖಿಲೇಶ್ ಜೊತೆ ಫೋಟೋ ತೆಗೆಸಿಕೊಳ್ಳಲು ಅವರೊಂದಿಗೆ ಕೈಕುಲುಕಲು ಕಾತರವಾಗಿತ್ತು. ಉತ್ತರ ಇಂಡಿಯಾದ ಹಗಲುಗಳು ಹೊತ್ತಿ ಉರಿಯುತ್ತಿವೆ. ಉಷ್ಣೋಗ್ರತೆ 45-46 ಡಿಗ್ರಿ ಸೆಲ್ಸಿಯಸ್ ದಾಟತೊಡಗಿದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಸಾರಿದೆ. ಉರಿಬಿಸಿದ ಝಳವನ್ನೂ ಲೆಕ್ಕಿಸದೆ ರಾಹುಲ್ ಅಖಿಲೇಶ್ ಸಭೆಗಳಿಗೆ ಜನ ಭಾರೀ ಸಂಖ್ಯೆಯಲ್ಲಿ ನೆರೆಯತೊಡಗಿದ್ದಾರೆ. ಅಲಹಾಬಾದ್, ಪ್ರಯಾಗ್ರಾಜ್, ಲಾಲ್ ಗಂಜ್, ಅಜಮ್ಗಢ್ ಮುಂತಾದ ಹಲವೆಡೆಗಳಲ್ಲಿ ಇದೇ ಹುರುಪು ಉತ್ಸಾಹ ಕಂಡಿದೆ. ಬಿಹಾರದಲ್ಲಿ ರಾಷ್ಟ್ರೀಯ ಜನತಾದಳದ ತೇಜಸ್ವಿ ಯಾದವ್ ಪ್ರಚಾರ ಸಭೆಗಳು ಕೂಡ ಭಾರೀ ಜನಸಂಖ್ಯೆಯಲ್ಲಿ ಜನರನ್ನ ಆಕರ್ಷಿಸಿವೆ. ಉದ್ಯೋಗದ ಭರವಸೆ ನೀಡಿರುವ ತೇಜಸ್ವಿಯವರು ತಮ್ಮ ಸಭೆಗಳಲ್ಲಿ ಮೋದಿಯವರ ಸುಳ್ಳುಗಳನ್ನು ಸಾಕ್ಷಿ ಸಹಿತ ಎಣಿಸತೊಡಗಿದ್ದಾರೆ. ಇಂದಿರಾ ಕಾಲದ ಬೆಲೆ ಏರಿಕೆ ಮತ್ತು ಸರ್ವಾಧಿಕಾರವನ್ನ ವಿರೋಧಿಸಿ ಗುಜರಾತಿನ ಗದ್ದಿಗೆಯನ್ನ ಉರುಳಿಸಿ ಪಾಟ್ನಾ ಕಡೆಗೆ ಹಬ್ಬಿ ಬಾಚಿದ್ದ ಜಯಪ್ರಕಾಶ್ ನಾರಾಯಣ ಅವರ ಸಂಪೂರ್ಣ ಕ್ರಾಂತಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಹಳೆಯ ಸಮಾಜವಾದಿಗಳು. ಕಾಂಗ್ರೆಸ್ಸಿನ ಮಿತ್ರ ಪಕ್ಷ ಎಸ್ಪಿ ನಾಯಕ ಅಖಿಲೇಶ್ ಕೂಡ ತಾಯಂದಿರು ಸಹೋದರಿಯರ ಖಾತೆಗೆ ತಿಂಗಳಿಗೆ 8,500 ರೂಪಾಯಿ ಖಟಾಖಟ್ ಖಟಾಖಟ್ ಜಮಾ ಆಗಲಿದೆ ಎನ್ನತೊಡಗಿದ್ದಾರೆ. ಒಂದು ಸಿಲಿಂಡರ್ ಅಡುಗೆ ಅನಿಲವನ್ನ ಉಚಿತವಾಗಿ ನೀಡಿ, ತಿಂಗಳಿಗೆ 5 ಕೆಜಿ ಉಚಿತ ಪಡಿತರವನ್ನು ನೀಡಿ ಮಹಿಳಾ ಲಾಭಾರ್ಥಿಗಳು ತಮ್ಮ ಜೋಳಿಗೆಯಲ್ಲಿದ್ದಾರೆ ಎಂದು ಭಾವಿಸಿದವರನ್ನು ಕಾಂಗ್ರೆಸ್ ಪ್ರಣಾಳಿಕೆಯ ಭರವಸೆಗಳು ಬೆಚ್ಚಿ ಬೀಳಿಸತೊಡಗಿವೆ. ಪ್ರಧಾನಿಯವರು ಕೂಡ ಗಲಿಬಿಲಿಗೊಂಡಿದ್ದಾರೆ. ಈ ಮಾತಿಗೆ 10 ಹಲವು ನಿದರ್ಶನಗಳಿವೆ. ಖಟಾಖಟ್ 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 ಎಂಬ ಪದಗಳು ವ್ಯಂಗ್ಯದ ರೂಪದಲ್ಲಾದರೂ ಮೋದಿಯವರ ಬಾಯಿಯಿಂದ ಹೊರಬಿದ್ದಿವೆ. ಅನ್ನ ಅರಿವೆ ಉದ್ಯೋಗದ ಯಾವ ಮಾತನ್ನೂ ಆಡದಿರುವ ಅವರು ಬರಿದೇ ವ್ಯಂಗ್ಯೋಕ್ತಿಗಳಿಗೆ ಶರಣಾಗಿದ್ದಾರೆ. ಅತ್ತ 48 ಮಂದಿಯನ್ನ ಲೋಕಸಭೆಗೆ ಆರಿಸಿ ಕಳುಹಿಸುವ ಮಹಾರಾಷ್ಟ್ರದಿಂದಲೂ ಬಿಜೆಪಿಗೆ ಕಠಿಣ ಪೈಪೋಟಿ ನೀಡುತ್ತಿದೆ ಉದ್ಧವ್ ಠಾಕ್ರೆ ಶಿವಸೇನೆ. ಆಳುವ ಪಕ್ಷದ ಹಲವು ಹುನ್ನಾರಗಳು, ಅನ್ಯಾಯದ ನಡೆಗಳು, ಚುನಾವಣಾ ಆಯೋಗದ ಬಿಜೆಪಿ ಪಕ್ಷಪಾತ ಪ್ರತಿಪಕ್ಷಗಳಿಗೆ ಹೋಲಿಸಿದರೆ ಆಳುವ ಪಕ್ಷ ಹೊಂದಿರುವ ಅನಂತ ಸಂಪನ್ಮೂಲಗಳು ಈ ಚುನಾವಣೆಯಲ್ಲಿ ಅಸಮಾನ ಪೈಪೋಟಿಯನ್ನು ಸೃಷ್ಟಿಸಿದೆ. 2019ರಲ್ಲಿ ಮೋದಿಯವರು ಪುಲ್ವಾಮಾ ಹುತಾತ್ಮರನ್ನ ಚುನಾವಣೆಗೆ ಬಳಸಿಕೊಂಡಿದ್ರು. 2014ರಲ್ಲಿ ಕಾಂಗ್ರೆಸ್ ವಿರೋಧದ ಅಲೆಯನ್ನ ತಮ್ಮ ಪರವಾಗಿ ಹಣಿದು ಕಟ್ಟಿಕೊಂಡು ವಿಜಯಿಯಾಗಿದ್ರು. ಈ ಸಲ ಇಂತಹ ಯಾವುದೇ ಅಂಶ ಮೋದಿಯವರ ನೆರವಿಗೆ ಇಲ್ಲದಂತಾಗಿದೆ. ಅಲೆಯಿಲ್ಲದ ಹಲವು ಹಂತಗಳ ಚುನಾವಣೆ ಇದು. ಅರ್ಧ ಹಾದಿ ಸವೆಸಿದ ನಂತರ ಮೋದಿ ವಿರೋಧಿ ಹೊರಳು ಪಡೆಯುತ್ತಿರುವ ಸೂಚನೆಗಳು ಪ್ರಕಟಗೊಳ್ಳುತ್ತಿವೆ. ಪ್ರತಿಪಕ್ಷಗಳು ತಮ್ಮ ಸ್ವಾರ್ಥಗಳನ್ನು ಬದಿಗಿಟ್ಟು ನಿಜಭಾವದಿಂದ ಒಗ್ಗೂಡಿದ್ದರೆ ಕಾಂಗ್ರೆಸ್ ನೀಡಿರುವ ಜನಪರ ಪ್ರಣಾಳಿಕೆಯ ಮಾದರಿಯಲ್ಲಿ ಸಮಾನ ಕನಿಷ್ಠ ಕಾರ್ಯಕ್ರಮವೊಂದನ್ನು ಮತದಾರರ ಮುಂದೆ ಮುಂಚಿತವಾಗಿಯೇ ಇಟ್ಟು ವ್ಯೂಹ ರಚಿಸಿದ್ದರೆ ಈ ಚುನಾವಣೆ ಆರಂಭದಿಂದಲೇ ಹೊರಳುತ್ತಿತ್ತು ಮತ್ತು ಅದು ನಿರ್ಣಯಾತ್ಮಕ ಆಗಿರುತ್ತಿತ್ತು. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.